ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ತುಮಕೂರಿನ ಜಿಲ್ಲೆಯ ಜನತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದ್ರೋಹ ಮಾಡಲ್ಲ ಎಂದು ಮಾಜಿ ಸಿಎಂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ನಡೆದ ಜನತಾ ಜಲಧಾರಿ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನ ಗಾಜಿನ ಮನೆಯಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಮಾರಸ್ವಾಮಿ ಅವರು ಮಾತನಾಡಿದರು. ಇನ್ನು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಲ್ಲಿ ದೇವೇಗೌಡರ ಶ್ರಮವಿದ್ದು ಅವರ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುತಂತ್ರ ರಾಜಕೀಯದಿಂದ ಸೋಲು ಅನುಭವಿಸುವಂತೆ ಮಾಡಿದ್ದಾರೆಂದು ಕುಮಾರಸ್ವಾಮಿ ಕಿಡಿಕಾರಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದು ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ದಲಿತರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಶಕ್ತಿ ನೀಡಿದ್ದು ತಾವೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿಳಿಸಿದರು. ತದನಂತರ ದಲಿತ ಮಹಿಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬಾರದೆಂದು ತೀರ್ಮಾನಿಸಿದ್ದು ಬಲವಂತದಿಂದ ನನ್ನನ್ನ ಸ್ಪರ್ಧೆಗೆ ಇಳಿಯುವಂತೆ ಮಾಡಿ ಕೊನೆಗೂ ಅನ್ಯಾಯ ಮಾಡಿದ್ದಾರೆ ಎಂದು ದೇವೇಗೌಡರು ತಿಳಿಸಿದರು. ನೀರಿನ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸಲಾಗುತ್ತಿದ್ದು ಬೆಂಗಳೂರಿನ ಹಲವಾರು ವಾರ್ಡ್ಗಳಲ್ಲಿ ನೀರಿಲ್ಲದೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲುವು ಸಾಧಿಸಲಿದೆ ಎಂದು ರಾಜ್ಯ ಜೆಡಿಎಸ್ ನೂತನ ಅಧ್ಯಕ್ಷ ಸಿಎಂ ಇಬ್ರಾಹಿಂ ತಿಳಿಸಿದರು.
ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ ಇಬ್ರಾಹಿಂ ರವರು ದೇವೇಗೌಡರನ್ನ ತುಮಕೂರಿನಲ್ಲಿ ಸ್ಪರ್ಧೆ ಮಾಡುವಂತೆ ಅವರಿಗೆ ಒತ್ತಾಯಿಸಿ ಆನಂತರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಿದ್ದನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮೇ 13 ನಂತರ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಜೊತೆಗೆ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಜನರ ಒಂದು ಮೂರನೇ ಶಕ್ತಿ ಹೇಗೆ ಪರಮೇಶ್ವರಾದಂತ ಮುಕುಂದೇಶ್ವರನಿಗೆ ಮೂರನೇ ಕಣ್ಣಿದೆಯೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಶಿವನ ಮೂರನೇ ಕಣ್ಣಾಗಿ ಈ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಇವತ್ತು ನನಗೆ ಗೊತ್ತಿದೆ ಈ ಪಕ್ಷವನ್ನ ಶ್ರೀಮಾನ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ದಿವಸ ಅವರಿಗೆ ಯಾವುದೇ ಕುಟುಂಬಿಲ್ಲ ಬಿಜೆಪಿ ಅವರು ಕಾಟ ಒಂದು ಕಡೆ ಆದರೆ ಕಾಂಗ್ರೆಸ್ ಅವರು ಕಾಟ ಡಬಲ್ ಕಡೆ ಇತ್ತು ನಾ ಕೇಳ್ತೀನಿ ಕಾಂಗ್ರೆಸ್ ಅವರಿಗೆ ಪರಮೇಶ್ವರ ಕುಮಾರಸ್ವಾಮಿ ಅಂತ ತೆಗೆದು ಯಡಿಯೂರಪ್ಪ ತಂದವ್ರ ನೀವು ಗಂಗಾಧರನ ಮಗ ಸಿದ್ಧಗಂಗೆ ಸ್ವಾಮಿಗ ಮಠದಲ್ಲಿ ಆ ಕಟ್ಟಿಗೆ ಹಿಡಿದು ಪ್ರಮಾಣ ಮಾಡಿ ಹೇಳಬೇಕು ಕಾಂಗ್ರೆಸ್ ಯಾವ ನೀಡ್ರು ಈ ಸರ್ಕಾರದ ತೆಗೆದ್ರು ಬಿಜೆಪಿ ತಂದು ಪಡೆಯತೇವ ನೀವು ನಮಗ್ ಬಿಜೆಪಿ ಪ್ರೀತಿ ಬಂದಿರ ಶಾಸಕ ಗೌರಿಶಂಕರ್ ಎಂಎಲ್ಎ ತಿಪ್ಪಸ್ವಾಮಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಹಲವಾರು ಮುಖಂಡರು ಪಾಲಿಕೆ ಸದಸ್ಯರು ಪಾಲ್ಗೊಂಡಿದ್ದರು. ಮನುಷ್ಯ ಜೀವನದಲ್ಲಿ ಕ್ರಿಯಾಶೀಲನಾಗುವ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಆರೋಗ್ಯ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಆರೋಗ್ಯ ಸೇವೆ ವಿಸ್ತಾರವಾಗಿದ್ದು ಸುಧಾರಿತ ದರದಲ್ಲಿ ಆರೋಗ್ಯ ಸೇವೆ ಲಭಿಸುತ್ತಿದೆ. ಆರೋಗ್ಯ ಮೇಳ ಆರೋಗ್ಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಬೇಕು ಎಂದರು. ಜಿಲ್ಲಾಡಳಿತ ತುಮಕೂರು, ತಾಲೂಕು ಆಡಳಿತ ಮಧುಗಿರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ತಾಲೂಕು ಆರೋಗ್ಯ ಇಲಾಖೆ ಮಧುಗಿರಿ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂತ ಕಾರ್ಯಕ್ರಮದ ವೇದಿಕೆಯಲ್ಲಿ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಯ ಡಿ ಎಚ್ ಓ ಆದಂಥ ಸನ್ಮಾನ್ಯ ಶ್ರೀ ನಾಗೇಂದ್ರಪ್ಪನವರೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ನಾಗರೇ, ನಮ್ಮ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ರವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಅವರಾದಂಥ ಸನ್ಮಾನ್ಯ ಶ್ರೀ ಸರ್ದಾರ್ರವರೇ, ನಾಗರಿಕತೆ ಅನೇಕ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ತಂದು ನಮ್ಗೆ ಒಡ್ಡಿರ್ತಕ್ಕಂಥದ್ದನ್ನ ಬಹಳ ಸುವಿಸ್ತಾರವಾಗಿ ಸನ್ಮಾನ್ಯ ಶ್ರೀ ಡಿ ಎಚ್ ಓ ಅವರಾದಂಥ ನಾಗೇಂದ್ರಪ್ಪ ಅವರು ತಮಗೆಲ್ಲ ತಿಳಿಸಿದ್ದಾರೆ. ಈ ಒಂದು ಆರೋಗ್ಯ ಮೇಳ ಬಹಳ ಅತ್ಯವಶ್ಯಕ, ಅದರ ಅನಿವಾರ್ಯತೆ ಕೂಡ ನಮಗಿದೆ. ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವೂ ಸಹ ಇದೊಂದು ಟ್ರೀಟ್ಮೆಂಟ್ ಒಂದೇ ಅಲ್ಲದೇ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸಿದ್ದೇನೆ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಉತ್ತಮ ಸೇವೆ ನೀಡುತ್ತಿದ್ದು, ಕ್ಷಯರೋಗ ನಿಯಂತ್ರಣಕ್ಕಾಗಿ ಫ್ರಾನ್ಸ್ ದೇಶದ ಕಂಚಿನ ಪದಕ ಲಭಿಸಿದೆ ಎಂದು ಅವರು, ತಾಲೂಕು ಆರೋಗ್ಯಾಧಿಕಾರಿಗಳು ಕೊರೋನಾ ಸಂದರ್ಭದಲ್ಲಿ ಸೈನ್ಯಾಧಿಕಾರಿಗಳಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದರು ಎಂದರು. ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಲು ತಜ್ಞರು, ವೈದ್ಯಕೀಯ ತಜ್ಞರು, ಮಾನಸಿಕ ಆರೋಗ್ಯ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ನೇತ್ರ ತಜ್ಞರು, ಚರ್ಮ ಇವತ್ತು ಈ ಒಂದು ಕ್ಯಾಂಪ್ನಲ್ಲಿ ನಡೀತದೆ. ಉಚಿತವಾಗಿ ಔಷಧಿ ವಿತರಣೆ ಕೂಡ ಇರ್ತದೆ, ಕ್ಷಯ ರೋಗ ಪರೀಕ್ಷೆ ಕೂಡ ಇದೆ, ಯೋಗ ಮತ್ತು ಧ್ಯಾನ ಅದು ಕೂಡ ಇಲ್ಲಿ ಒಂದು ಅದರ ಟ್ರೈನಿಂಗ್ ಸಹ ಕೊಡಲಾಗ್ತದೆ. ಡಿಜಿಟಲ್ ಐ ಡಿ ಕಾರ್ಡ್ ಕೂಡ ವಿತರಣೆ, ಸ್ಪಾಟಲ್ಲೇ ಡಿಜಿಟಲ್ ಐ ಡಿ ಕಾರ್ಡು, ಆಯುಷ್ಮಾನ್ ಕಾರ್ಡು ಇದೆ, ರಕ್ತದಾನ ಶಿಬಿರ ಕೂಡ ಇದೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ, ಈ ಸಂಜೀವಿನಿ ಮೂಲಕ ತಜ್ಞ ವೈದ್ಯರ ಸಂಪರ್ಕ, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕ್ಯಾನ್ಸರ್ ಪರೀಕ್ಷೆ, ನೇತ್ರದಾನ ನೋಂದಣಿ ಕುರಿತು ಮಾಹಿತಿ, ಆರೋಗ್ಯ ಸೇವೆಗಳ ಜಾಗೃತಿ, ಈ ಎಲ್ಲ ಸೇವೆಗಳು ಒಂದೇ ಒಂದು ಸೂರಿನಡೆ ಸಿಗ್ತಾ ಇರತಕ್ಕಂಥದ್ದು ಬಹಳ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇದರ ಉಪಯೋಗವನ್ನು ನಮ್ಮ ಜನಗಳು ಪಡ್ಕೊಳ್ಬೇಕಾಗ್ತದೆ. ನಮ್ಮ ತುಮಕೂರು ಕಂಚಿನ ಪದಕವನ್ನು ಸಹ
ಕೊಟ್ಟಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಕಡಿಮೆಯಾಗುತ್ತಿವೆ. ಆದರೆ ಆ ಸಾಂಕ್ರಾಮಿಕ ರೋಗಗಳಾದ ಅಧಿಕ ರಕ್ತದೊತ್ತಡ, ಮಧುಮೇಹ ಮುಂತಾದವುಗಳು ಹೆಚ್ಚಾಗುತ್ತಿವೆ. 40 ವರ್ಷ ಮೇಲ್ಪಟ್ಟವರು ಕಾಲಕಾಲಕ್ಕೆ ತಪಾಸಣೆಗೆ ಒಳಗಾಗಬೇಕು ಎಂದರು. ತಾಲೂಕು ದಂಡಾಧಿಕಾರಿ ಸುರೇಶ್ ಆಚಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮತ್ತಿತರರು ಮುಂತಾದವರು ಇದ್ದರು. ಸಿರಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಜೂನ್ ತಿಂಗಳಲ್ಲಿ ಕೋವಿಡ್ನ 4ನೇ ಅಲೆ ಆರಂಭವಾಗುವ ಸಾಧ್ಯತೆಗಳ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. 2ನೇ ಅಲೆ ಸಂದರ್ಭದಲ್ಲಿ ನಡೆದ ಘಟನೆಗಳು ಮರುಕಳಿಸದಂತೆ ಕೊರೋನಾ ತಡೆಗಾಗಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊಸಕೋಟೆಯ ಎಂವಿಜೆ ಆಸ್ಪತ್ರೆಗೆ ಹಾಗೂ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮತ್ತಿತರ ಇಲಾಖೆಯ ಸಹಕಾರದೊಂದಿಗೆ ಬೃಹತ್ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಆರೋಗ್ಯ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 60 ವರ್ಷಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ 75ನೇ ವರ್ಷ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ದೇಶದಾದ್ಯಂತ ಉಚಿತ ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳುತ್ತಿದೆ. ಶಿಬಿರದ ಜೊತೆಗೆ ಅರ್ಹರಿಗೆ ಎಬಿಎಆರ್ಕೆ ಕಾರ್ಡ್ ಸೇರಿದಂತೆ ಸರ್ಕಾರದ ಎಲ್ಲಾ ಸೌಲಭ್ಯ ಕಾರ್ಡ್ಗಳನ್ನು ಸ್ಥಳದಲ್ಲೇ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಆದರೆ ನಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರ 90 ಚಿಂತಾಮಣಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರ 94,000 ಕಾರ್ಡ್ ವಿತರಣೆ ಆಗಿದೆ. ನಿಜವಾಗ್ಲೂ ಕೂಡ ಆರೋಗ್ಯ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕೆಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆ ಕಾರ್ಡ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಮತ್ತೆ ಉಳಿದಿರ್ತಕ್ಕಂಥವ್ರಿಗೆ ಅದು ಗೊತ್ತಿದೆಯೋ ಗೊತ್ತಿಲ್ಲೋ ಇದರ ಅರಿವು ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕಾಗಿದೆ. ಯಾಕೆಂದ್ರೆ ಒಂದು ಕಾರ್ಡ್ಗೆ 5 ಲಕ್ಷ ರೂಪಾಯಿ ಕೊಡುತ್ತೆ. 5 ಲಕ್ಷ ರೂಪಾಯಿ ಈಗ ಒಂದು ಕುಟುಂಬದಲ್ಲಿ 4 ಜನ ಇದ್ರೆ ಆ 4 ಜನ ಕೂಡ ತಂಬು ಕೊಡುಗೆ 4 ಜನ ಕೂಡ ತಂಬು ಕೊಡುವಂತದ್ದಾಗಬೇಕು. ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅದನ್ನ ಎಲ್ಲ ನಮ್ಮ PHC ಕೇಂದ್ರಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರ ಮೂಲಕ ಈ ರೀತಿ ABARK ಅನ್ನುವಂಥ ಒಂದು ಕಾರ್ಡ್ ಇದೆ, ಇದನ್ನ ತಗೊಳ್ಬೇಕು ಅನ್ನುವಂಥದ್ದು. ಮತ್ತು ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು ಕೂಡ ಅದಕ್ಕೆ ತಂಬಿಕೊಂಡು ಅದು ರಿಜಿಸ್ಟರ್ ಆದರೆ ಆ ಮನೆಯಲ್ಲಿ ಅಕಸ್ಮಾತ್ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾದಾಗ ಅವ್ರು ಪ್ರತಿಯೊಬ್ಬರು ಕೂಡ ಆ ಕಾರ್ಡನ್ನು ಬಳಸಿ, ಯಾಕೆಂದರೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ. 5 ಲಕ್ಷ ರೂಪಾಯಿ ಇವತ್ತು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 60% ಇರುತ್ತೆ, ರಾಜ್ಯ ಸರ್ಕಾರದಿಂದ 40% ಇರುತ್ತೆ. ಬಹಳ ಒಳ್ಳೆ ಆ ಕಾರ್ಡನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದ್ರೆ ಇನ್ನು ಜೂನ್ ತಿಂಗಳಲ್ಲಿ ಕೋವಿಡ್ನ 4ನೇ ಅಲೆ ಆರಂಭವಾಗುವ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. 4ನೇ ಅಲೆ ಬಾರದೇ ಇರಲು ಎಲ್ಲಾ ತಪ್ಪದೆ ಮಾಸ್ಕ್ ಧರಿಸಿ ಅಗತ್ಯ ಮುಂಜಾಗ್ರತೆಗಳನ್ನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ ಬಾಳಬೇಕಾದರೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಚೆನ್ನಾಗಿರಬೇಕಾದರೆ ಯೋಗ್ಯ, ವ್ಯಾಯಾಮದ ಜೊತೆಗೆ ಉತ್ತಮ ಆಹಾರ ಸೇವನೆ ಮಾಡಬೇಕು ಎಂದರು. ಸುಧಾಕರ್ ಸಾಹೇಬರು ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ 14 ಲಕ್ಷ ಬಿಲ್ ಕಟ್ಟಿ ಉಳಿದಿರ್ತಕ್ಕಂತ ಮೈನಸ್ ಮಾಡಿದ್ರು. ಆದ್ರೆ ಈ ರೀತಿ ಇರುತ್ತೆ, ಖಾಸಗಿ ಆಸ್ಪತ್ರೆಗಳು ಈ ರೀತಿ ಇದ್ದಾಗ ನಾವು ಇದನ್ನ ಇನ್ನೊಂದಷ್ಟು ಹೆಚ್ಚಿನ, ಈಗ ನಮ್ಮಲ್ಲಿ ಇರ್ತಕ್ಕಂತ ಸಿಬ್ಬಂದಿ ಕೂಡ ಶಾರ್ಟೇಜ್ ಇದೆ, ಎಲ್ಲ ಇಡೀ ರಾಜ್ಯದಲ್ಲಿ ಆ ಸಿಬ್ಬಂದಿ ಕೂಡ ಶಾರ್ಟೇಜ್ ಇದೆ. ಆದ್ರೆ ಇರ್ತಕ್ಕಂಥದ್ರಲ್ಲಿ ಯಾರು ಪೇಷಂಟ್ಸ್ ಬಂದಂತ ಸಂದರ್ಭದಲ್ಲಿ ಸೌಜನ್ಯವಾಗಿ ಅವರನ್ನ ಮಾತಾಡೋದ್ರಲ್ಲೇ ಅವ್ರಿಗೆ ಅರ್ಧ ಕಾಯಿಲೆ ವಾಸಿಯಾಗುವಂತಹದ್ದಾಗುತ್ತೆ. ಹಾಗಾಗಿ ಅದನ್ನ ಹೆಚ್ಚು ಸುಧಾರಣೆ ಆಗುವಂಥದಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದ್ದಾರೆ, ಅವರು ನಮ್ಮ THO ಅವ್ರಿಗೆ ನಮ್ಮ ಆಡಳಿತ ಅಧಿಕಾರಿಗಳು ಸಂತೋಷಿದ್ದಾರೆ. ಇವರೆಲ್ಲರೂ ಕೂಡ ತಿಳಿಸಿ ಇನ್ನೊಂದಷ್ಟು ಸುಧಾರಣೆ ಆಗುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದಾಗಬೇಕು. ಮತ್ತೆ ಈಗ ಕೋವಿಡ್ ಮಾನ್ಯ ಪ್ರಧಾನಮಂತ್ರಿಗಳು ತುರ್ತು ಸಭೆಯನ್ನು ಮಾಡಿ ಬಹುಶಃ ನಾಳೆ ಒಂದು ತುರ್ತು ಸಭೆ ಇದೆ ಅಂತ ಭಾವಿಸ್ತೇನೆ. ನಾಳೆ ಒಂದು ತುರ್ತು ಸಭೆಯನ್ನು ಕರೆದಿದ್ದಾರೆ, ಬಹುಶಃ ಜೂನ್ ತಿಂಗಳಲ್ಲಿ
ಈ ನಾಲ್ಕನೇ ಅಲೆ ಪ್ರಾರಂಭವಾಗುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಬಹುಶಃ ಈಗ ನಾವು ಮೊದಲನೇ ಅಲೆಯಲ್ಲಿ ನಮ್ಗೆ ಅಷ್ಟೊಂದು ಹೊಡೆತ ಬಿದ್ದಿಲ್ಲ, ಆದರೆ ಎರಡನೇ ಅಲೆಯಲ್ಲಿ ನಾವು ಎಷ್ಟು ಜನರನ್ನ ನಾವು ಈಗ ನೋಡಿ ಇರ್ತಕ್ಕಂಥವ್ರು ಮಧ್ಯಾಹ್ನ ಇರ್ತಾ ಇರಲಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಅರ್ಹರಿಗೆ ಎಬಿಎಆರ್ಕೆ ಕಾರ್ಡ್ಗಳನ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತಿತರರು ವಿತರಣೆ ಮಾಡಿದರು. ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಉಚಿತ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ಶ್ರವಣದೋಷ, ಕಣ್ಣಿನ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಹಾಗೂ ಮತ್ತಿತರ ತಪಾಸಣೆಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಸುಹಾಸಿನಿ ಶೇಷು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ನಗರದ ಗ್ರಾಮ ದೇವತೆಯಾದ ಶ್ರೀ ಕರಿಯಮ್ಮ ಮತ್ತು ಶ್ರೀ ಮಲ್ಲಿಗೆ ಅಮ್ಮನವರ 53ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಅಂಬಾರಿ ಉತ್ಸವ ಜರುಗಲಿದೆ ಎಂದು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಅರಸಿಕೇರಳ್ಳಿ ತಿಳಿಸಿದರು. ಕಿರಣ್ ಕುಮಾರ್ ಮಾತನಾಡುತ್ತಾ, ಮಹಾರಥೋತ್ಸವದ ಚಾಲನೆಯನ್ನ ಸುಕ್ಷೇತ್ರ ಕೆರಗೋಡಿ ರಂಗಾಪುರ ಮಹಾಸ್ವಾಮಿಗಳಾದ ಶ್ರೀ 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 ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಚಾಲನೆ ನೀಡಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಮಹಾರುದ್ರಾಭಿಷೇಕ, ಶ್ರೀದೇವಿಯವರಿಗೆ ಮಧುವಿನ ಗೀಶಾಸ್ತ್ರ, ಸುವಾಸಿನಿಯರಿಂದ ಬಾಯಿಗೆ ಬೀಗ, ಬೇವಿನ ಸೀರೆ, ಗಂಗಸ್ನಾನ ಹಾಗೂ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರುವ 15 ವಿವಿಧ ಕಲಾ ತಂಡಗಳು ಭಾಗಿ. ಮೈಸೂರು ದಸರಾ ಅಂಬಾರಿಯಂತೆ ಅಲಂಕಾರಗೊಂಡು ರಾಜಬೀದಿಗಳಲ್ಲಿ ಮೆರವಣಿಗೆ ಉತ್ಸವ ಜರುಗಲಿದೆ. ಅರಸೀಕೆರೆ ತಾಲೂಕಿನ ಗ್ರಾಮ ದೇವತೆಗಳಾದ ಶ್ರೀ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮ ದೇವಿಯವರ 53ನೇ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಇಡೀ ತಾಲೂಕಿನ ಜನತೆ ಸುಮಾರು 25,000 ಜನ ಸೇರುವ ನಿರೀಕ್ಷೆ ಇದೆ ಜಾತ್ರಾ ಮಹೋತ್ಸವಕ್ಕೆ. ಬುಧವಾರ ಗಂಗಸ್ಥಾನ ಭವಾನಿಶಂಕರ ದೇವಸ್ಥಾನದಿಂದ ಮೆರವಣಿಗೆ, ಅದೇ ರೀತಿ ಗುರುವಾರ ಸುಮಾರು 12:30 ಮಹಾರಥೋತ್ಸವ. ಈ ಮಹಾರಥೋತ್ಸವಕ್ಕೆ ತಾಲೂಕಿನ ಒಂದು 25,000-30,000 ಜನ ಸೇರುವ ನಿರೀಕ್ಷೆ ಇದೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇರುತ್ತದೆ. ವಿಶೇಷವಾಗಿ ಶುಕ್ರವಾರ ಸಂಜೆ 5 ಗಂಟೆಗೆ ಏನು ಆನೆ ಅಂಬಾರಿಯನ್ನು ಮೈಸೂರಿನ ರೀತಿಯಲ್ಲಿ ಶೃಂಗಾರಗೊಳಿಸಿ ನಾನಾ ಕಲಾತಂಡಗಳಿಂದ ಸುಮಾರು 15-20 ಕಲಾತಂಡಗಳೊಂದೇ ನಗರದ ಪ್ರಮುಖ ನಗರ ರಸ್ತೆ ಮೂಲಕ ಗ್ರಾಮದ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮ ದೇವಿಯನ್ನು ವಿಜೃಂಭಣೆಯಿಂದ ಕರ್ಕೊಂಡೋಗಿ ಸಾವಿರಾರು ಭಕ್ತಾದಿಗಳೊಂದಿಗೆ ಈ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೇವೆ. ಈ ಮೆರವಣಿಗೆ ಸಾವಿರಾರು ಭಕ್ತಾದಿಗಳು ಬಂದು ಪಾಲ್ಗೊಂಡು ವಿಶೇಷ ತಾಯಿಯವರ ಭಕ್ತರೊಂದಕ್ಕೆ ನಮಿಸಿ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ಸಾವಿರಾರು ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಈ ಒಂದು ರಥೋತ್ಸವಕ್ಕೆ ಕೆರಗೋಡಿ ರಂಗಾಪುರದ ಸ್ವಾಮೀಜಿಗಳ ಪರದೇಶಕ್ಕೆ ಸ್ವಾಮೀಜಿಯವರು ಅವರ ಅಮೃತಾಸ್ತ್ರದಿಂದ ರಥೋತ್ಸವವನ್ನು ನಡೆಸಬೇಕು ಅಂತ ಈ ಮೂಲಕ ಎಲ್ಲ ಭಕ್ತರಿಂದ ಕೇಳ್ಕೊಂಡಾಗ ಅವ್ರನ್ನು ಕೂಡ ಈ ಒಂದು ರಥೋತ್ಸವಕ್ಕೆ ಕರೆಸ್ತಾ ಇದ್ದೀವಿ. ಬಂದಂತಹ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ವಿಶೇಷವಾಗಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ, ಶ್ರೀ ಕರಿಯಮ್ಮ ದೇವಿ, ಶ್ರೀ ಮಲ್ಲಿಗೆಮ್ಮ ದೇವಿ, ಸ್ವಾಮಿ ಕೆಂಗಲ್ ಸಿದ್ದೇಶ್ವರ, ಶ್ರೀ ದೂತರಾಯ ಸ್ವಾಮಿ 101 ಹೆಡೆ ಸೇವೆಯನ್ನು ಏರ್ಪಡಿಸಲಾಗಿದೆ. ಮಹಾಭಕ್ತ ಮಹಾಶಯರು ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ಕೃತಾರ್ಥರಾಗಬೇಕು ಎಂಬ ಮನವಿ ಮಾಡಿಕೊಂಡಿದ್ದಾರೆ. ನವೀನ್ ಕಿರಣ್, ಅಮೋಘ ಟಿವಿ, ಅರಸೀಕೆರೆ. ರಾಷ್ಟ್ರೀಯ ಹೆದ್ದಾರಿ 48 ಹಾಗೂ ಹಲವಾರು ಹೆದ್ದಾರಿಗಳ ಹಾದು ಹೋಗುವ ದಾಬಸ್ಪೇಟೆಗೆ ಅಪಘಾತ ಆರೈಕೆ ಕೇಂದ್ರ ಅವಶ್ಯಕತೆ ಇದೆ. ಆಸ್ಪತ್ರೆಗೆ ಬೇಕಾದ ಪರಿಕರಗಳನ್ನು ಆದಷ್ಟು ಬೇಗ ಒದಗಿಸುತ್ತೇವೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನೂತನ ಅಪಘಾತ ಆರೈಕೆಯ ಕೇಂದ್ರ ಉದ್ಘಾಟಿಸಿದ ಸಚಿವರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನೆಲಮಂಗಲದ ತುಮಕೂರು ಹಲವಾರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಅಪಘಾತ ಹೆಚ್ಚು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕೇಂದ್ರವನ್ನು ಮೇಲ್ಜವಾಬ್ದಾರಿಗೇರಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಿಸುತ್ತೇವೆ. 1 ತಿಂಗಳ ಒಳಗೆ ಜನೌಷಧ ಕೇಂದ್ರ ದಾಬಸ್ಪೇಟೆ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ತರುತ್ತೇವೆ ಎಂದರು. ಬೆಳಿಗ್ಗೆಯಿಂದ ಹೇಳಿದ್ದೀನಿ, ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ದೇವೆ. ಮಾಸ್ಕನ್ನು ಕಡ್ಡಾಯವಾಗಿ ಒಳಾಂಗಣ ಪ್ರದೇಶಗಳಲ್ಲಿ ಜನಜಂಗುಳಿ ಇರತಕ್ಕಂಥ ಪ್ರದೇಶಗಳಲ್ಲಿ ಹಾಕಬೇಕು ಅಂತ ಹೇಳಿದ್ದೀವಿ. ಮತ್ತು ಕೋವಿಡ್ನ ಲಸಿಕೆ ಏನಿದೆ, ಆ ಲಸಿಕೆಗಳು ಇವತ್ತಿನಿಂದ DGCIನವರು 6 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೂಡ ಈಗ ಲಸಿಕೆ ತೆಗೆದುಕೊಳ್ಳಿಕ್ಕೆ ಅವರು ಅರ್ಹರಾಗಿದ್ದಾರೆ.
ಹಾಗಾಗಿ ಆ ಮಕ್ಕಳಿಗೆ ಕೂಡ ಇವತ್ತು ಆದಷ್ಟು ಶೀಘ್ರದಲ್ಲಿ ಲಸಿಕೆಗಳನ್ನು ತೆಗೆದುಕೋಬೇಕು. ಯಾರೆಲ್ಲ ಎರಡನೇ ಡೋಸು ಮೂರನೇ ಡೋಸನ್ನು ಇನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರು ಶೀಘ್ರದಲ್ಲಿ ಲಸಿಕೆಯನ್ನು ತೆಗೆದುಕೊಳ್ಬೇಕು. ಚರಂಡಿ ವ್ಯವಸ್ಥೆ ಆಗಿರಬಹುದು, ಅಲ್ಲಿ ನಗರಸಭೆ ಗಬ್ಬು ನಾಡ್ತಿದೆ ಸರ್, ನೀವೊಂದ್ಸತಿ ಬಂದು ನೆಲಮಂಗಲ ಕ್ಷೇತ್ರಕ್ಕೆ. ಸ್ಥಳೀಯ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಇನ್ನಿತರ ಉಪಕರಣಗಳು ಆರೈಕೆಯ ಕೇಂದ್ರಕ್ಕೆ ಅವಶ್ಯಕತೆ ಇದೆ. ದಾವಸ್ಪೇಟೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡಲು ನಾನು ಈ ಹಿಂದೆಯೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಎಂದರು. ಮಾಡಬೇಕಾದ್ರೇನೆ ಇಲ್ಲಿ ಸಮುದಾಯ ಕೇಂದ್ರ ಆಗಬೇಕು ಅಂತ ಹೇಳ್ಬಿಟ್ಟು ಆಗಾಗಲೇ ನಾನು ಟಿ ಎಚ್ ಓ ಆಗಿದ್ದಾಗ, ತಾಲೂಕು ಹೆಲ್ತ್ ಆಫೀಸರ್ ಆಗಿದ್ದಾಗಲೇ ನಾನು ಲೆಟ್ರ್ ಬರೆದಿದ್ದೆ ಇಲ್ಲಿ ಸಮುದಾಯ ಕೇಂದ್ರ ಬೇಕೇ ಬೇಕು, ಟ್ರಾಮಾ ಕೇರ್ ಸೆಂಟ್ರ್ ಕೂಡ ಬೇಕೇ ಬೇಕು ಅಂತ. ಬಟ್ ಟ್ರಾಮಾ ಕೇರ್ ಏನು ಬೇಕಾಬಿಟ್ಟಿಗೆ ಕೊಟ್ಟಂಗೆ ಕೊಟ್ಟಿದ್ದಾರೆ. ಇಲ್ಲಿ 65 ಲಕ್ಷದಾಗೆ ಯಾವ ಬಿಲ್ಡಿಂಗ್ ಆಗ್ತದೆ? 65 ಲಕ್ಷದಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಕಾಮರಿ ಕೆ ಎಚ್ ಎಸ್ ಆರ್ ಡಿ ಪಿ ಅವ್ರಿಗೆ ಫಸ್ಟು ಅವ್ರನ್ನ ಓಡಿಸ್ಬೇಕು ಇಲ್ಲಿಂದ. ಯಾಕೆಂತಂದರೆ ಅವ್ರು ಇಂಜಿನಿಯರ್ ದೇವರಾಜನ್ನವರು ಅಟ್ಲೀಸ್ಟು ಆ ರೂಮ್ಸ್ನಲ್ಲಿ ಒಂದು ಓ ಟಿ ರೂಮ್ ಅಂತಂದರೆ ಯಾವ ರೀತಿ ಇರಬೇಕು, ಮೈನರ್ ಓ ಟಿ ಅಂದರೆ ಯಾವ ರೀತಿ ಇರಬೇಕು, ವಾರ್ಡ್ ಅಂದರೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಐಡಿಯಾನೇ ಇಲ್ಲ. ಇದನ್ನು ಬಿಟ್ಟು ಎರಡು ಇದು ಏನೋ ಐ ಸಿ ಯು ವಾರ್ಡ್ ಮಾಡಿದ್ದಾರೆ ಜನರಲ್ ಹಾಸ್ಪಿಟಲ್ನಲ್ಲಿ, ಅಲ್ಲೂ ಕೂಡ ಇದೇ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ನಮಗೆ ಅಸಮಾಧಾನ ತಂದಿದೆ. ಅದ್ರ ಬಗ್ಗೆ ನಾನು ಸಚಿವರಲ್ಲಿ ಮನದಾಳದ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇಲ್ಲಿರ್ತಕ್ಕಂಥ ಕಷ್ಟಗಳೇನಿದೆ, ಇಲ್ಲಿರ್ತಕ್ಕಂಥ ವೈಫಲ್ಯಗಳೇನಿದೆ ಅಂತಕ್ಕಂಥದ್ದನ್ನ ಸಚಿವರಿಗೆ ತಿಳಿಸಿದ್ದೇನೆ. ಇದ್ರ ಮೇಲೆ ಅವರು ಏನು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅವ್ರಿಗೆ ಬಿಟ್ಟದ್ದು. ಈ ಸಂದರ್ಭದಲ್ಲಿ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ, ಮಾಜಿ ಶಾಸಕ ಎಂ ವಿ ನಾಗರಾಜು, ಜಿಲ್ಲಾಧಿಕಾರಿ ಶ್ರೀನಿವಾಸ್, ಇನ್ನು ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ತಗ್ಗಿ ಕುಪೇಶ್ ಶ್ರೀಧರ್, ಅಮೋಕ್ ಟಿವಿ, ದಬಸ್ಪೇಟೆ. ಗೌರಿಬಿದನೂರು ನಗರದ 6ನೇ ವಾರ್ಡಿನ ಸಂತೆ ಮೈದಾನದ ಮಾದರಿ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಹಾಗೂ ಕೆಎಚ್ಪಿ ಬಣದ ಮಹಿಳಾ ಘಟಕದ ಸಹಯೋಗದ ವತಿಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಮೇಲ್ವಿಚಾರಕಿ ಇಂದ್ರಮ್ಮ ಮಾತನಾಡಿ, ಗರ್ಭಿಣಿಯರು ಉತ್ತಮ ಪೌಷ್ಟಿಕಾಹಾರ ಸೇವಿಸುವುದರ ಜೊತೆಗೆ ವೈದ್ಯರ ಸಲಹೆ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಗರ್ಭಿಣಿಯರು ಪೌಷ್ಟಿಕಾಹಾರಗಳಾದ ಸೊಪ್ಪು, ಹಣ್ಣು, ತರಕಾರಿ, ಮೊಳಕೆ ಕಾಳು ಸೇವಿಸುವುದರ ಜೊತೆಗೆ ಸಕಲ ಕಾಲ ವೈದ್ಯರ ಸಲಹೆ ಪಡೆಯಬೇಕು ಎಂದರು. ತಾಯಿ ಮತ್ತು ಮಗು ಆರೋಗ್ಯವಾದ ಮಗುವನ್ನು ಪಡೆಯೋದಕ್ಕೋಸ್ಕರ ಒಳ್ಳೆ ಸುಸಂಸ್ಕೃತವಾಗಿ ಹೆರಿಗೆ ಹಾಕಿ ಏನೋ ತೊಂದರೆ ಇರಲಿ ಇಲ್ಲದೆ ಇರಲಿ ಅಂತ ಹೇಳಿ ನಾವು ಈ ಸೀಮಂತ ಕಾರ್ಯಕ್ರಮ ಮಾಡೋದು. ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಮುತ್ತೈದರು ಆಕೆಗೆ ಆ ಗರ್ಭಿಣಿ ಸ್ತ್ರೀಯರಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ಕೊಡ್ತಾರೆ. ಮತ್ತು ಇಲ್ಲೆಲ್ಲ ಇಟ್ಟಿರುವಂಥ ತಿಂಡಿಗಳನ್ನ ಇವೆಲ್ಲ ನ್ಯೂಟ್ರಿಷನ್ ಫುಡ್ಡು, ಇವನ್ನೆಲ್ಲ ಗರ್ಭ ಧರಿಸಿದಾಗಿಂದನೂ ಡೆಲಿವರಿ ಆಗೋವರೆಗೂ ಇದನ್ನೆಲ್ಲ ಚೆನ್ನಾಗಿ ತಿಂದು ಪೌಷ್ಟಿಕ ಆಹಾರವನ್ನು ಸೇವಿಸಿ ಆರೋಗ್ಯವಂತ ಮಗುವನ್ನು ಪಡೆಯೋದಕ್ಕೋಸ್ಕರನೇ ನಾವು ಇದನ್ನು ಸೀಮಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೆಎಚ್ಪಿ ಬಣದ ಮಂಜುಳಾ ಮಾತಾಡಿ, ನಮ್ಮ ಬಣದ ವತಿಯಿಂದ ಅನೇಕ ಸಮಾಜ ಸೇವೆಗಳು ಮಾಡಿದ್ದು ಮಹಿಳೆಯರ ಸ್ವಾಭಿಮಾನ ಬದುಕಿಗೆ ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ತಂದಿದೆ. ಉಚಿತ ಟೈಲರಿಂಗ್ ತರಬೇತಿ ಹೇಗೆ 10 ಹಲವು ಕಾರ್ಯಕ್ರಮಗಳು ಮಾಡುತ್ತಿದ್ದೇವೆ. ಇದೀಗ ಬಡವರ ಗರ್ಭಿಣಿಯರ ಆತ್ಮಸ್ಥೈರ್ಯ ಹೆಚ್ಚಿಸಲು ಸೀಮಂತ ಕಾರ್ಯಕ್ರಮವನ್ನು ಕೂಡ ಯೋಜನೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ತುಂಬಾ ಜನ ಈಗ ಕಷ್ಟಕಾಲದಲ್ಲಿದ್ದಾರೆ, ಕೆಲವ್ರಿಗೆ ಪಾಪ ಈ ಸೀಮಂತ ಕಾರ್ಯಕ್ರಮ ಮಾಡ್ಕೋಬೇಕಾಗಿರುತ್ತೆ, ಕೆಲವ್ರ ಮನೆಗಳಲ್ಲಿ ಕಷ್ಟ ಕೂಡ ಇರುತ್ತೆ, ಆದರೆ ಅವ್ರಿಗೆ ತುಂಬ ಆಸೆ ಕೂಡ ಇರುತ್ತೆ, ಗರ್ಭಿಣಿ ಸ್ತ್ರೀಯರಿಗೆ ಈ ಸೀಮಂತ ಮಾಡ್ಕೊಳ್ಳೋ ಆಸೆ ತುಂಬ ಇರುತ್ತೆ. ಆ ಆಸೆಗಳನ್ನ ಪೂರೈಸಬೇಕು, ಆ ಹೆಣ್ಮಗು ತುಂಬ ಖುಷಿಯಾಗಿರಬೇಕು, ಗರ್ಭಧಾರಣೆ ಸಮಯದಲ್ಲಿ ಆಕೆ ತುಂಬ ಖುಷಿಯಿಂದ ಇದ್ದರೆ ಮಗು ಕೂಡ ಆರೋಗ್ಯವಾಗಿರುತ್ತೆ. ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮ ಮಾಡಿದ್ರಿಂದ ಅವ್ರ ಹೆಣ್ಮಕ್ಳ ಮುಖದಲ್ಲಿ ತುಂಬ ಸಂತೋಷ ಕಾಣಿಸ್ತಿದೆ, ಆ ಸಂತೋಷ ನಾವು ನೋಡಿ ನಮಗೂ ಕೂಡ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ನಮ್ಮ ಯಜಮಾನ ಹೆಣ್ಮಕ್ಳಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಡಿಎನ್ ವೆಂಕಟಾರೆಡ್ಡಿ, ಮೇಲ್ವಿಚಾರಕಿ ಪುಷ್ಪ, ಶಿಕ್ಷಕಿಯರಾದ ನೇತ್ರ ಗಾಯತ್ರಿ ಮುಂತಾದವರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.